ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳನ್ನ ಪಡ್ಕೊಳ್ಳಿ ಇವಾಗ ನಾನು ನಿಮಗೆ ಕ್ರೋನಿಕ್ ಮೈಲೋಜಿನಸ್ ಲುಕೇಮಿಯಾ ಅಂದರೆ ಏನು ಅದ್ರ ಬಗ್ಗೆ ಹೇಳ್ಕೊಡೋದಕ್ಕೆ ಇದ್ದೀನಿ ನಾನು ಸಿಂಪಲಾಗಿ ಹೇಳ್ತೀನಿ ಕೇಳಿ ಇಟ್ ಈಸ್ ಅನ್ ಅಕ್ವೈರ್ಡ್ ಕ್ಲೋನಲ್ ಮೈಲೋ ಪ್ರಾಲಿಫರೇಟಿವ್ ನ್ಯೂಪ್ಲಾ ಇದು ಅಕ್ವೈರ್ಡ್ ಆಗಿರುವಂಥದ್ದು ಆಫ್ ದಿ ಅಬ್ನಾರ್ಮಲ್ ಪ್ಲೂರೋಪೋಟೆಂಟ್ ಹೆಮಟೋಪೊಯ್ಟಿಕ್ ಸ್ಟೆಮ್ ಸೆಲ್ಲಲ್ಲಿ ಇರುತ್ತೆ ಈಗ ಬ್ಲಡ್ ಸೆಲ್ ಡಿಫ್ರೆನ್ಷಿಯಲ್ ಹೇಗೆ ಮಾಡ್ತಾರಪ್ಪ ಅಂದರೆ ಪ್ಲೂರಿಪೊಟೆನ್ ಸ್ಟೆಮ್ ಸೆಲ್ಸ್ ಡಿಫ್ರೆನ್ಷಿಯೇಟ್ ಆಗುತ್ತೆ ಅದರಲ್ಲಿ ಮೈಲಾಯ್ಡ್ ಪ್ರೊಜನೈಟರ್ ಮತ್ತು ಲಿಂಫಾಯ್ಡ್ ಪ್ರೊಜನೈಟರ್ ಆಗಿ ಟಿ ಬಿಟಾ ಎನ್ ಎನ್ ಕೆ ಸೆಲ್ಸ್ ಅಂತ ಈ ಥರ ಎಲ್ಲ ಅದು ಡಿವೈಡ್ ಆಗುತ್ತೆ ಅದರಲ್ಲಿ ಕ್ರೋನಿಕ್ ಲಿಂಫೋಸೈಟಿಕ್ ಲುಕೇಮಿಯಾ ಕ್ರೋನಿಕ್ ಮೈಲಾಯ್ಡ್ ಲುಕೇಮಿಯಾ ಅಕ್ಯೂಟ್ ಮೈಲಾಡ್ ಲುಕೇಮಿಯಾ ಮತ್ತು ಅಕ್ಯೂಟ್ ಲಿಂಪೋಸೈಟಿಕ್ ಲುಕೇಮಿಯಾ ಅಂತ ಅದು ಡಿಫ್ರೆನ್ಸಿಯೇಷನ್ ಆಗುತ್ತೆ ಮತ್ತು ಇದ್ರದ್ದು ಇನ್ಸಿಡೆನ್ಸ್ ಮತ್ತು ಎಪಿಡೆಮಾಲಜಿ ಬಗ್ಗೆ ನೋಡೋದಾದರೆ ಸಿ ಎಮ್ ಎಲ್ ಅಂದರೆ ಕ್ರೋನಿಕ್ ಮೈಲೋಜಿನಿಯಸ್ ಲುಕೇಮಿಯಾ ಅಂತ ಅರ್ಥ ದಟ್ ಈಸ್ ನಿಯರ್ಲಿ ಫಿಫ್ಟೀನ್ ಪರ್ಸೆಂಟ್ ಆಫ್ ಆಲ್ ಕೇಸಸ್ ಆಫ್ ಲುಕೇಮಿಯಾದಲ್ಲಿ ಕಾಣಿಸ್ಕೊಳ್ಳುತ್ತೆ the annual incidence of cml is 1.5 cases per 100000 individual male is to female ratio is 1.6 to 1 ratio the median age at diagnosis is 55 to 65 years it is uncommon in children only 3% of patients are younger than 20 years the median survival is cml 3 to 7 years the annual mortality is 10 to 20% mortality but the ನೋಡೋದಾದ್ರೆ ನೋ ಫೆಮಿಲಿಯಲ್ ಅಸೋಸಿಯೇಷನ್ಸ್ ಇನ್ ಸಿ ಎಮ್ ಎಲ್ ಎಕ್ಸ್ಪೋಚರ್ ಟು ಅಯೋನೈಸಿಂಗ್ ರೇಡಿಯೇಷನ್ಸ್ ಅಯೋನೈಸಿಂಗ್ ರೇಡಿಯೇಷನ್ಸ್ಗೂ ಕೂಡ ಅದು ಎಕ್ಸ್ಪೋಸ್ ಆಗುತ್ತೆ ಮತ್ತೆ ಪ್ಯಾಥಾ ನೋಡೋದಾದರೆ ನೋಡೋದಾದ್ರೆ ಹೈಬ್ರಿಡ್ ಆನ್ಕೋಜೀನ್ ಕೈನೇಸ್ ಆಕ್ಟಿವಿಟಿ ಆಗಿ ಪ್ರಾಲಿಫರೇಷನ್ ಆ್ಯಂಡ್ ರೆಡಿಯೂಸ್ಡ್ ಆಪೋಟಾಸಿಸ್ ಆಗಿ ಅದು ನಮಗೆ ಇದರಲ್ಲಿ ಗೊತ್ತಾಗೋದೇನೆಂದರೆ ಫಸ್ಟು ಏನಪ್ಪ ಹೆಮಟೋಪಾಯಿಟಿಕ್ ಸ್ಟೆಮ್ ಸೆಲ್ಸ್ ಎಕ್ಸ್ಪೋಷರ್ ಟು ಇದಕ್ಕೆ ಎಕ್ಸ್ಪೋಸ್ ಆದಾಗ ಅದು ರಿಯಾಕ್ಷನ್ ಆಗುತ್ತೆ ಫೇಸಸ್ ಆಫ್ ಕ್ರೋನಿಕ್ ಮೈಲೋಡ್ ಲುಕೇಮಿಯಾ ಫೇಸಸ್ ಇದೆ ತ್ರೀ ಫೇಸಸ್ ಆಗಿ ಡಿವೈಡ್ ಆಗಿದೆ ಫಸ್ಟ್ ಫೇಸು ಕ್ರೋನಿಕ್ ಮತ್ತು ಸೆಕೆಂಡ್ ಫೇಸು ಬ್ಲಾಸ್ಟ್ ಫೇಸ್ ಅಂತ ಫಸ್ಟ್ ಫೇಸಲ್ಲಿ ಏನಂದರೆ ಲೆಸ್ ದೆನ್ ಟೆನ್ ಪರ್ಸೆಂಟ್ ಆಫ್ ಬ್ಲಾಸ್ಟ್ ಆರ್ ಮ್ಯಾರೋ ಫೇರ್ಲಿ ಮೈಲ್ಡ್ ಸಿಂಪ್ಟಮ್ಸ್ ಆ್ಯಂಡ್ ಯೂಶಲಿ ರೆಸ್ಪಾಂಡ್ ಟು ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ಸ್ Most patients are diagnosed in chronic phase. Most patients are diagnosed blast phase, acute phase, or blast crisis. 20% or more blasts. Large clusters of blasts are seen in the bone marrow. Uh, the blast cells have spread to tissues, spread and organs beyond the bone marrow. These patients often have fever, poor appetite, and less.

Myelocytes combined make up 30% or more of the blood. Very low platelet counts that are not caused by treatment. New chromosome changes in the leukemia cells with the Philadelphia chromosome. Symptoms such as fever, poor appetite, weight loss, CML in the accelerated phase does not respond as well as to. ಟ್ರೀಟ್ಮೆಂಟ್ ಆ್ಯಸ್ ಸಿ ಎಮ್ ಎಲ್ ಇನ್ ದಿ ಕ್ರೋನಿಕ್ ಫೇಸ್ ಇದು ಬಂದು ಯಾವುದೇ ಯಾವುದೇ ಯಾವ ಫೇಸಲ್ಲೂ ಕೂಡ ಅದು ರೆಸ್ಪಾಂಡ್ ಆಗಲ್ಲ ಸಿ ಎಮ್ ಎಲ್ ಕ್ರೋನಿಕ್ ಫೇಸಲ್ಲಿ ಮಾತ್ರ ವೆಲ್ ಟ್ರೀಟ್ ಆಗಿತ್ತು ಅಂದರೆ ಅದು ರೆಸ್ಪಾಂಡ್ ಮಾಡುತ್ತೆ ಹೆಮಟಾಲಜಿಕ್ ಆ್ಯಂಡ್ ಮ್ಯಾರೋ ಫೈಂಡಿಂಗ್ಸ್ ಯಾವುದ್ರಲ್ಲಿ ಇದನ್ನು ಫೈಂಡ್ ಮಾಡ್ತಾರೆ ಇದು ಅವ್ರಿಗೆ ಕ್ರೋನಿಕ್ ಮೈಲೋಜಿನಿಯಸ್ ಲ್ಯೂಕೇಮಿಯಾ ಡಬ್ಲ್ಯೂ ಬಿ ಸಿ ಡಿಸಾರ್ಡರ್ ಇದೆ ಅಂದರೆ ದಟ್ ಈಸ್ ಸಿ ಬಿ ಸಿಲಿ ನೋಡ್ತಾರೆ ಲ್ಯೂಕೋಸೈಟೋಸಿಸ್ ರೇಂಜಿಂಗ್ ಫ್ರಮ್ ಟೆನ್ ಟು ಫೈವ್ ಹಂಡ್ರೆಡ್ ಒನ್ ನಾಟ್ ನೈನ್ ಪರ್ Later, a uh, predominance of neutrophils and the presence of bands, basophils or eosinophils are frequently increased at basophil at eosinophil to uh, frequent again thrombocytosis, but thrombocytopenia is rare and when present, such as worse prognosis, disease, acceleration or an unrelated etiology. Anemia is present in one third of people. Patients PBS left shifted hematopoiesis with predominance of neutrophils and the presence of bands, myelocytes, metamyelocytes, pre promyelocytes, and blasts usually 55% anemia is present in one third of the patient's anemia next to bone marrow hypercellular with marked myeloid hyperplasia and a high myeloid to erythroid ratio of 15 to 20 is to 1 marrow blasts are less than or equal to 5% when is greater than or equal to 15 they carry a worse prognosis or represents a transformation to accelerated phase Increased reticulin fibrosis is common, with thirty to forty percent of patients demonstrating grade three to four reticulin fibrosis. With TKI therapy, reticulin fibrosis results in most patients and is not an indicator poor prognosis. Biochemical abnormalities include low leukemia alkaline.

ಜೆನ್ ಜೀನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತಾರೆ ಆಲೊಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಆಕ್ಯುರೇಟಿವ್ ಮೊಡ್ಯಾಲಿಟಿ ಇನ್ ಸಿ ಎಮ್ ಎಲ್ ಇಸ್ ಅಸೋಸಿಯೇಟೆಡ್ ವಿತ್ ಲಾಂಗ್ ಟರ್ಮ್ ಸರ್ವೈವಲ್ ರೇಟ್ಸ್ ಆಫ್ ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ರೇಟ್ ಇರ್ತವೆ ಇದೇ ಅವರು ಅದು ಟ್ರಾನ್ಸ್ಪ್ಲಾಂಟ್ ಆಯಿತು ಅಂದರೆ ಅದು ಅವರು ಲೈಫ್ನ ಲೀಡ್ ಮಾಡ್ತಾರೆ ಇಂಪ್ಲಿಮೆಂಟೆಡ್ ದಿ ಕ್ರೋನಿಕ್ ಫೇಸಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಈಸ್ ಅಸೋಸಿಯೇಟೆಡ್ ವಿತ್ ಲಾಂಗ್ ಟರ್ಮ್ ಸರ್ವೈವಲ್ ರೇಟ್ಸ್ ಆಫ್ ಫಾರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅವರಿಗೆ ಫಾರ್ಟಿಯಿಂದ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಅವ್ರಿಗೆ ಬದುಕೋ ಚಾನ್ಸಸ್ ಇದೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್